ನಮಸ್ಕಾರ ಎಲ್ಲರಿಗೂ ನಾವು ನಿನ್ನೆ ಕೊಡಕಂತರು ಬಂದು ರೀ ಜಾಜಿ ಇವಾಗ ಇವತ್ತಿನ ದಿಂದ ಎಲ್ಲ ಸೈಟ್ಗಳ್ನ ನೋಡಕ್ ಅಂತೇಳಿ ಹೊಂಟೇವಿ ಮೊದಲೇದಾಗಿ ನಾಶ ಮಾಡಾಕಂತೇಳಿ ಹೊಂಟೇವಿ ಪಕ್ಕದಲ್ಲೇ ಒಂದು ಸ್ಟಾಲ್ ಇತ್ತು ಸೊ ಅಲ್ಲಿ ಹೋಗಿ ಸ್ವಲ್ಪ ತಿನ್ಸಿ ತಿಂಡಿ ತಿಂಡಿಗಳನ್ನೆಲ್ಲ ತೊಗೊಂಡಿವ್ರಿ ಅಜ್ಜಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ಬಗ್ಗೆ ಕೇಳಿದ್ವಿ ಅದಕ್ಕೆ ಗೂಗಲ್ ಅಮ್ಮಗ ಸರ್ಚ್ ಹೊಡೆದ್ರು ಆ ಗೂಗಲ್ ಅಮ್ಮಗ ಅಜ್ಜ ಹೇಳಿದ ಅರ್ಥನ ರೀ ಅದಕ್ಕಾಗಿ ಏನು ಎಲ್ಲ ಆಮೇಲೆ ಹೋಟೆಲ್ಗೆ ಬಂದ್ವಿ ಸ ಅಲ್ಲೇ ಸೈಡ್ ಒಂದು ಹೋಟೆಲ್ ಇತ್ತು ಹಂಗೆ ಪುರಿ ಬಾಜಿ ಆರ್ಡ್ರ್ ಮಾಡಿಬಿಟ್ಟು ಕುಂತಿದ್ವಿ ಹಿಂದ್ಗಡೆ ದೋಬಿ ಗಾಡಿ ಇತ್ತು ಸೊ ಧೋಬಿ ಹೆಂಗೆ ಒಯ್ಯಕತ್ತಾರ ನೋಡ್ರಿಪ್ಪ ಎಲ್ಲ ಹೋಟೆಲ್ ರೆಸಾರ್ಟ್ ಏನು ಇತ್ತು ಅಲ್ಲ ರೀ ಅದ್ರಾಗಿ ನರಬಿ ಎಲ್ಲ ಒಯ್ಯಕತ್ತಾರ ಅವರು ನಮ್ಗೆ ಪುರಿ ಬಾಜಿ ಅಂತ ಹೇಳಿ ಆರ್ಡ್ರ್ ಹೇಳಿರ ಅವರು ನೋಡೋದು ಪುರಿ ಅದಕ್ಕೆ ಎರಡ ಪುರಿ ಕೊಟ್ಟಾರ ಮತ್ತು ಎರಡು ಪುರಿ ಜೊತೆ ಒಂದು ಥರ ಪಲ್ಯ ಕೊಟ್ಟಾರೀ ಅದು ಬಟಾಟೆ ಪಲ್ಯ ಆಳ್ಕಂಗೆ ಮಾಡಿದ್ರು ಆಮೇಲೆ ಚಟ್ನಿ ಅದು ಏನು ಇಲ್ಲಪ್ಪ ಹೆಂಗಿದ್ ಹೆಂಗ್ ಕೊಟ್ಟಿರಲ್ಲ ಅಂತಂದ್ವಿ ಚಟ್ನಿ ನಾಕಿ ಕೊಟ್ಟಿರ್ತೇವ್ರಿ ಅಂತ ಹೇಳಿ ಚಟ್ನಿ ತುಂಬ ಅಂತೇಳಿ ಹೇಳಿ ಹೋದ ಆಮೇಲೆ ಪೇಪರ್ ಪ್ಲೇಟ್ನ ಯಾಕೆ ಕೊಟ್ಟಿರಿ ಅಂತಂದ್ವಿ ಇಲ್ರಿ ಇಲ್ಲಿ ಕೆಲಸದವರು ಬಹಳ ಕಡಿಮೆ ಸಿಗೋದಿಲ್ಲ ನೀರಿನ ಸಮಸ್ಯೆ ಐತ್ರಿ ಅದಕ್ಕಾಗಿ ನಾವು ಪೇಪರ್ ಪ್ಲೇಟ್ನ ಕೊಟ್ಟಿವಿ ಏನು ಗೊತ್ತೇನ್ರೀ ನೀವು ತಿಂದ ತಾಟನ ನೀವೇ ತೊಳಿಬೇಕು ಅಂತ ಬರ್ದ ಕಿಲ್ರಿ ನೀವ ತಿಂದ ಎಲೆನಾ ತೆಗದು ಎಸದ ಎಸಿಬೇಕು ಅಂತ ಬರ್ದ್ರಿಪಾ ಹಿಂಗೇ ನಾವು ತಿಂದಿದ ಎಲೆ ಏನೈತೆ ತೆಗೆದು ನಾವ ತಗ ಎಸೆದು ಬಂದು ನೋಡ್ರಿಪ್ಪ ಇದ ನೋಡ್ರಿ ಫಸ್ಟ್ ಟೈಮ್ ನಾವು ಹೋಟೆಲ್ಗೆ ಹೋಗಿ ನಮ್ಮ ತಾಟ್ನ ನಾವು ತೆಗೆದು ಬಂದಿದ್ದಂದ್ರೆ ಇರಲಿ ಬಿಡಿ ಒಂದೊಂದು ಕಡೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಹೊಂಡು ಹೋಗಿದ್ದು ಅಪ್ಪರ್ ಲೇಕ್ ವ್ಯೂವ್ ರೀ ಸೊ ಅವ್ರಿಗೆ ಚಾನು ಕೇಳಿದ್ರಿಪ್ಪ ರೀಪಾ ಚೆನ್ನಾಗಿ ಇಲ್ಲರಿ ಅಂದ್ರೆ ಅವ್ರು ಯಾಕೆ ರೀ ಇಟ್ಟಿಲ್ಲ ಅಂದ್ರೆ ಇದೆಲ್ಲ ಬಂದ್ರೆ ಬೇಗ ಒಂದು ಕಪ್ ಚಾಕ್ ಕುಡ್ಕೊಂತ ಬಿಡ್ತಾರೆ ಬಿಡ್ತಾರ್ರಿ ಅದಕ್ಕೂ ಚೆನ್ನಾಗಿ ಇಟ್ಟಿಲ್ಲ ಅಂದರು ನಾ ಅದಕ್ಕೆ ಅಪ್ಪರ್ ಲೇಕ್ ವ್ಯೂ ಹೋದನ ಕಾಣಿಸಿದ್ದು ಫಸ್ಟ್ ಟೀ ಪಾಯಿಂಟ್ ಆಯಿತು ಅದಕ್ಕೆ ಫಸ್ಟ್ ಏನು ಮಾಡೋನು ಅಪ್ಪರ್ ಲೇಕ್ ವ್ಯೂವನ್ನ ನೋಡಿಬಿಟ್ಟು ಆಮೇಲೆ ಚಹಾ ಕುಡಿದ್ರಾಯ್ತಂಥೇಳಿ ನಾವು ಅಪ್ಪ ಲೀಕ್ ವಿವ ನೋಡಕ್ಕೆ ಮೇಲೆ ಹತ್ತಿದ್ವಿ ರೀ ಏನಪ್ಪ ಅಂದ್ರೆ ತಳಗಡೆ ಒಂದು ಲೀಕ್ ಐತ್ರಿ ಲೇಖನ ಅದನ್ನು ಮ್ಯಾಲಿಂದ ವೀಕ್ಷಣೆ ಮಾಡುವಂಥದ್ದು ಜಾಗರಿ ನೋಡಿದ್ರೆ ಅದು ಲೇಖ ಇದನ್ನು ಮ್ಯಾಲಿಂದ ಇಷ್ಟು ಎತ್ತದ ಮ್ಯಾಲಿಂದ ನೋಡ್ಬೇಕು ಆ್ಯಕ್ಚುಲಿ ದೊಡ್ಡದೈತಿ ಬಟ್ ನಾವು ಡಿಸ್ಟೆನ್ಸ್ ಮನೆ ನಿಂತಿರ್ತೇವಲ್ಲ ಅದಕ್ಕೆ ಚಿಕ್ಕದಾಗಿ ಕಾಣಿಸ್ ಆಕತ್ತೈತ್ರಿ ಅದಷ್ಟೆ ಮತ್ತೆ ಇಲ್ಲಿ ಏನು ರೀ ಸ್ಕೂಲು ಕಾಲೇಜು ಇವನ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಐತ್ರಿ ಇಲ್ಲಿ ಮತ್ತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಅವು ಕೂಡ ಕಾಲೇಜು ಸ್ಕೂಲ್ ಮಾತ್ರ ಬಿಡ್ರಿ ಇಲ್ಲಿ ಆಮೇಲೆ ಗ್ರೀನ್ರಿ ಇನ್ನು ವಿಡಿಯೋ ನೋಡೋದ್ರಕ್ಕಿಂತೂ ನೀವು ಇಲ್ಲಿ ಬಂದು ಇದನ್ನ ಜಾಗ ನೋಡಿದ್ರೆ ಮಸ್ತ್ ಕಾಣಿಸ್ತೈತಿ ರೀ ಆ್ಯಕ್ಚುಲಿ ಮತ್ತು ಬೇರೆ ಬೇರೆ ಕಡೆಯಿಂದ ಹೇಳಿ ಅವರು ಪಾಯಿಂಟ್ಸ್ಗಳನ್ನ ರೀ ಸೊ ಸೈಡಿಂದ ಲೇಕ್ ನೋಡಿರ್ತೇವೆ ಇನ್ನು ಅಪ್ಪರ್ ಲೇಕ್ ಒಂದು ನೋಡೋಣ ಹೇಳಿ ಹಿಂಗೆ ಒಂದು ಪಾಯಿಂಟ್ ಪಾಯಿಂಟ ಮಾಡಿರ್ತಾರ್ರಿ ಮತ್ತೇನು ಪಾಯಿಂಟ್ಸ್ ಇರ್ತಾವಲ್ಲ ಯಾವ ನಿಯರ್ ಇರೋಲ್ಲ ಬಟ್ ಒಂದು ಲೈನಿಗೆ ಅಂತೇಳಿ ಹೋದಂದ್ರೆ ಒಂದು ಮೂರು ಇಂದ ಹತ್ತು ಹದಿನೈದು ಕಿಲೋಮೀಟ್ರ್ ನಡುವು ಎಲ್ಲಾನು ಇರ್ತಾವ್ರಿ ಇವು ಆಮೇಲೆ ಒಂದು ನೋಡ್ಕೊಂಡ್ಬಿಟ್ಟು ಚಾ ಕುಡಿಯಾಕಂತೇಳಿ ಹೋದಿವ್ರಿ ಈ ಚಾ ಯಾವ್ಯಾವ ಟೈಪ್ ಅದಾವ ಅಂದ್ರೆ ಇಲ್ಲಿ ಚಾಕ್ಲೇಟು ಲೆಮನ್ನು ಮತ್ತು ಶುಂಠಿ ಎಲ್ಲ ಏನೋ ಅಂದರೆ ಬ್ಯಾಡ್ಯಪ್ಪ ನಮ್ಮ ಮುನ್ನೆಟ್ಟಿಗೆ ಒಂದು ಕೆಟಿ ಹೇಳಿದ್ವಿ ಹೇಳಿದ್ರಿ ತಿನ್ನಾಕು ಮತ್ತೆ ಮತ್ತು ಎಲ್ಲಾ ಇಟ್ಟಿದ್ರಿಪ್ಪ ಇಲ್ಲಿ ನಮ್ಗೆ ಕೆಟಿ ಅಂತ ರೆಡಿ ಆತು ಕೆಟಿ ಕುಡಿಯಾಕತ್ತೇವ್ ನೋಡ್ರಿಪ್ಪ ನಾವು ನೀವು ಕೆಟಿನ ಕುಡಿತೀರಲ್

ನೋಡೋದೇ ಎಷ್ಟು ಮಸ್ತ್ ಮಸ್ತ್ ಅದಾವೆ ರೀ ಬೇನಕ್ಕೆ ಕರ್ಕೋದು ಮೊದಲಾಗಿ ಇಟ್ಟಿದ್ರು ಬಿಡ್ರಿ ಅವ್ರು ಎಷ್ಟು ಚಂದ ಚಂದ ಇದ್ದು ಅಂದ್ರೆ ಎಲ್ಲ ಫ್ಯಾನ್ಸು ಅಂಥೇಳಿ ವಾಸ್ತು ಏನೋ ಬರ್ತಾವಳ್ರಿ ಹಾಕೋದು ಅವು ಎಲ್ಲ ಇದ್ದು ರೀಪಾ ಇಲ್ಲಿ ಅವು ಒರಿಜಿನಲ್ ಆದ್ರೆ ಹಾ ಸಾವಿರ ರೂಪಾಯಿ ಡೂಪ್ಲಿಕೇಟ್ ಆದರೆ ದೀಡ್ನೂರ ಎರಡುನೂರು ಏನೋ ಅಂದ್ರಿ ಪಾ ನಾವಂತೂ ಏನಾದ್ರು ತಗೊಳ್ಳಿಲ್ಲ ನಮ್ಮ ತಂಗಿಗೆ ಹೇಳಿ ಒಂದು ಹ್ಯಾಂಗರ್ ಒಂದು ತಗೊಂಡೆ ತೊಗೊಂಡೆ ಇಲ್ಲಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಮೂರ್ತಿ ಭಾಳ ಇದ್ದು ರೀಪಾ ಇವೇನು ಬಿಡ್ರಿ ನಮ್ಮ ಊರಾಗಂತೂ ಸಿಗ್ತಾವೆ ನಮ್ಮ ಊರಾಗ ಸಿಗಲ್ದಂತ ಅದು ಏನಾರು ಅಲ್ರಿ ಇಲ್ಲಿ ಹಂಗಂತೇಳಿ ನಾವು ಹುಡುಕಾಕತ್ತಿದ್ನಿ ನಮ್ಮ ಮನೆಯವ್ರಂತೂ ಬಂದುಬಿಟ್ರು ನೀ ಏನೇನೋ ಸಾಮಾನು ತೊಗೊಂಡು ನಿಂದ್ರಿ ಬೇಡ ಅಂಥೇಳಿ ಆಯ್ತು ಬಿಡಪ್ಪ ಅಂತ ಹೇಳಿ ನಾನು ಏನು ಜಾಸ್ತಿ ಸಾಮಾನು ರೀ ಇಲ್ಲಿ ಕೆಲವೊಂದಷ್ಟ ತಗೊಂಡೆ ಇದೊಂದ ತಗೊಂಡೆ ನೋಡ್ರಿಪ್ಪ ನಾನು ಆಮೇಲೆ ಅಲ್ಲಿಂದ ಇಲ್ಲಿ ಯಾವ ರೂಟ್ ಅದ ಒಣ್ಣದೂ ಬೋರ್ಡ್ ಇತ್ತು ಸೊ ಇದ್ರಾಗ ಚಾಕರ್ಸ್ ವಾಕ್ ಅಂತ ಇತ್ತು ರೀ ನಾವು ಈಗ ಆ್ಯಕ್ಚುಲಿ ಹೋಗಿದ್ದು ನೆಕ್ಸ್ಟ್ ಗ್ರೀನ್ ವ್ಯಾಲಿ ಅಂತ ಹೇಳ್ರಿಪ್ಪ ಅದು ನೋಡ್ರಿ ಇದು ಗ್ರೀನ್ ವ್ಯಾಲಿ ಎದುರಿಗೆ ಇರುವಂತ ಒಂದು ಗಲ್ಫ್ ಆ ಪ್ಲೇ ಗ್ರೌಂಡ್ ದೊಡ್ಡ ಶ್ರೀಮಂತ್ರ ಆಟ ಆಡುವಂತ ಪ್ಲೇ ಗ್ರೌಂಡ್ ರೀ ಇದೆ ನಮ್ಮಂತವರ್ಗ ಅಲ್ಲ ಮತ್ತೆ ಈ ಗ್ರೀನ್ ವ್ಯಾಲಿ ಅಂತೇಳಿ ಈಗ ಹೆಸರು ಇಟ್ಟಾರ್ರಿ ಮದ್ವೆಕ್ ಇದ್ರದ ಪಾಯಿಂಟ ಹೆಸ್ರೇ ಬೇರೆ ಐತ್ರಿ ಅಜೀಬ್ ಅನ್ಸ್ತಿ ನಿಮಗೆ ನಿಮ್ಗೆ ಏನಂತಿರ ಸೂಯಿಸೈಡ್ ಪಾಯಿಂಟ್ ರೀಪಾ ಯಾಕಂದ್ರೆ ಇಲ್ಲಿ ಬಂದು ಬೀದ್ರ ಅಂದ್ರೆ ಮುಗಿದು ಹೋದು ಸಿಗಲ್ಲ ಏನ ಸಿಗಲ್ಲ ಎಕ್ಸಾಕ್ಟ್ ಸೂಯಿಸೈಡ್ ಮಾಡ್ಕೊಳಬೇಕಾ ಅನ್ನೋರು ಇದ್ರೆ ಇದು ಹೇಳ ಮಾಡಿಸಿದ ಜಾಗರಿ ಅದು ಯಾಕಂದ್ರೆ ಒಬ್ಬೊಬ್ರು ಅನ್ಸಾಕು ಸೂಸೈಡ್ ಮಾಡ್ಕೊಂಡು ನಾಟಕ ಮಾಡೋರು ಎಗಡ್ ಜನ ಅದಾರ್ರಿ ಬಟ್ ಇಲ್ಲಿ ನಾಟಕ ಮಾಡೋದ್ರೆ ನಡಿಯೋದಿಲ್ಲ ಸೀದಾ ಎಮ್ಮ ಲೋಕಕ್ಕೇನೆ ಹೋಗೋದು ಮೊದ್ಲೇಕಾಯ ಹದಿನಾಲ್ಕು ವರ್ಷದ ಹಿಂದೆ ಬಂದಾಗ ಇಲ್ಲಿ ಆಜು ಬಾಜು ಸ್ಟಾಲ್ಸ್ ಈ ಥರ ಇರ್ಲಿಲ್ರಿ ಬ ಜಸ್ಟ್ ಹಿಂಗೆ ಬಜಿ ಮಾಡೀನಿ ಏನು ಏನಪ್ಪ ಸಣ್ಣ ಸಣ್ಣ ಇವು ಇದ್ದು ರೀಪಾ ಸಣ್ಣ ಅಂಗಡಿಗಳು ಇದ್ದು ಬರೀ ಕಾರ್ನೆಟ್ನೇ ಮತ್ತೆ ಗೊಂಜಾಳ ಮತ್ತು ಅದು ಅಷ್ಟು ಕುದಿಸಿದ್ದು ಇಡು ಅಂತ ಅಂತ ಇದ್ದು ಈಗೆಲ್ಲ ದೊಡ್ಡ ದೊಡ್ಡ ಸ್ಟಾಲ್ ಮಾಡ್ಬಿಟ್ಟಾರ ನೋಡ್ರಿಪ್ಪ ಮತ್ತೆ ಚಾಕ್ಲೇಟ್ ಅಂಗಡಿ ಕೂಡ ತಗದಾರ ಬಿಡ್ರಿಪ್ಪಾ ಇಲ್ಲಿ ಇಷ್ಟ ನೋಡ್ರಿ ಇಲ್ಲಿ ಏನು ಭಾಳ ಇಲ್ಲ ಇವು ನೋಡಲಿಕ್ಕೆ ನೀವು ನೋಡಿ ದೊಡ್ಡ ಗ್ರಿಲ್ ಹಾಕಿಬಿಟ್ಟಾರ್ರಿ ಯಾಕಂದ್ರೆ ಇಲ್ಲಿಂದ ಜಿಗುದ ಜಗಿಬಾರ್ದು ಅಂತ ಹೇಳ್ರಿ ಮತ್ತೆ ಮೊದಲೇ ಹೆಸರು ಏನೇತಿರಿ ಇದ್ರಿ ಸೈಡ್ ಪಾಯಿಂಟ್ ಅದಕ್ಕೆ ಅಂತ ಹೇಳಿ ದೊಡ್ಡ ಗ್ರಿಲ್ ಗ್ರೀಲ್ ಹಾಕಿಬಿಟ್ಯಾರ ಮ್ಯಾಲಿಂದ್ರು ಹತ್ತು ನೋಡೋಕ್ಕಾಗಲ್ಲ ದೊಡ್ಡ ಗ್ರಿಲ್ ಹಾಕ್ಯಾರ ಸೊ ಇಲ್ಲಿಂದ ಪಾಯಿಂಟ್ ನೋಡ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು ಆ್ಯಕ್ಚುಲಿ ಗ್ರೀನ್ ಗ್ರೀನ್ ಇಲ್ಲಿ ಆ್ಯಕ್ಚುಲಿ ವಿಡಿಯೋದಾಗಿಂತ್ರು ನೀವು ನೇರವಾಗಿ ಬಂದು ನೋಡಿದಾಗ ಅದರ ಬ್ಯೂಟಿ ನಿಮ್ಗೆ ಅದು ಇದು ಮೋಡ್ಗಳ್ರಿ ನೋಡ್ರಿ ಎಷ್ಟು ಚೆಂದ ಮೋಡ್ಗಳು ಅಂದ್ರೆ ಭಾರಿ ಅದಾವ್ ಬಿಡ್ರಿಪ್ಪ ಮಸ್ತ್ ಅದಾವು ನಮ್ಮ ಊರಾಗಂತೂ ಬಿಸಿಲು ಬಿಸಿಲು ಬಾ ಗಾಳಿ ಬಡೀತನ್ ಬಿಸಿಲು ಗಾಳಿ ಬಡಿತೈತಿ ಇಲ್ಲಿ ಹಂಗಲ್ರಿ ತಂಗಾಳಿ ಬೆಳೀತೇತ್ರಿಪಾ ಇಲ್ಲಿ ಮಸ್ತ್ ಅನಸ್ತೈತಿ ನೀವಂತೂ ಮೇ ತಿಂಗಳದಾಗದು ನೀವು ಇಲ್ಲಿ ಭೇಟಿ ಕೊಡ್ಬೋದು ರೀ ಇದು ಕೊಡೇಕಾನಲ್ ಹೇಳಿ ಹೇಳಿದ ಜಾಗ ನೋಡ್ರಿಪಾ ಅದು ಬೇಸಿಗೆ ಆಗ್ರೆ ಮತ್ತು ನೋಡ್ರೆ ಇದು ದೊಡ್ಡ ಗಲ್ಫ್ ಗ್ರೌಂಡ್ ರೀ ಇದು ಸೊ ಗಲ್ಫ್ ಗ್ರೌಂಡ್ ಒಳಗ ಯಾರಿಗೂ ಹಂಗೆ ಹಿಂಗೆ ಎಂಟ್ರಿ ಇರೋದಿಲ್ಲ ಅಜ್ಜ ನೋಡ್ರದ ಅಲ್ಲಿ ಗಲ್ಫ್ ಆಡಕತ್ತಾನ ಆ ಅಜ್ಜಾಗ ಹೆಲ್ಪ್ ಮಾಡಾಕ ಗಾಡಿ ಒಳಗ್ ಹೊಂತಿರು ಏನು ಮಾಡ್ತಾನ ಗೊತ್ತನ್ರಿ ಒಂದೊಂದು ಬಾಲ್ಸ್ ಇರ್ತಾವಲ್ರಿ ಹೋಗಿದ್ದು ಬಾಟ್ ಬ್ಯಾಟ್ ಗತಿ ಆಡೋದು ಅವನ್ನ ತೊಂಬಂದು ಕೊಡಕತ್ತಿದ್ದೆ ರೀ ಇದು ನೋಡ್ರದ ಇಲ್ಲಿ ತಂತಿ ಏನು ಕಾಣ್ತೈತಲ್ಲ ನಿಮ್ಗೆ ಆಕ್ಚುಲಿ ಅದು ಕರೆಂಟ್ ಇರ್ತೈತೆ ರೀ ಅಲ್ಲಿ ಸೊ ಒಳಗಂಗ ಎಂಟ್ರಾಕ್ ಆಗೋದಿಲ್ಲ ಮತ್ತು ಕೆಲವೊಂದು ಕಡೆ ಒನ್ ವೇ ಅಂತ ಇರ್ತೈತೆ ರೀ ಇಲ್ಲಿ ಪ್ರಾಣಿಗಳಿಗೆ ಸಮಸ್ಯೆ ಆಗಿಬಿಡ್ತೈತಿ ಯಾಕೆ ಕರೆಂಟ್ ಹೊಡಿಸ್ಬಿಡ್ತಾರ ಇವರು ಬಟ್ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದಲ್ಲ ಹಂಗಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ರೋಸ್ ಗಾರ್ಡನ್ ರೀ ಗೌರ್ಮೆಂಟ್ ರೋಸ್ ರೋಸ್ ಗಾರ್ಡನ್ ಸೊ ಈ ನೋಡ್ರಿ ರೋಸ್ ಗಾರ್ಡನ್ದಾಗ ಹೋಗೋ ಅಷ್ಟೊತ್ತಿಗೆ ಅಂದ್ರೆ ಗಂಟೆ ಇದು ಇಷ್ಟು ಜನ ಬಂದಿದ್ರು ಕಾರ್ಗಳು ಬಂದಿದ್ವು ಇಲ್ಲೇ ನೋಡ್ರಿ ಹೊಂಟ್ರಂದ್ರ ನಿಲ್ಗಿರಿ ಎಣ್ಣೆ ನಿಲ್ಗಿರಿ ಸ್ಮೆಲ್ ಅಂತ ಮಸ್ತ್ ಬರಕತ್ತಿತ್ರಿ ಅದಕರ ಇಲ್ಲಿ ಒರಿಜಿನಲ್ ನಿಲ್ಗಿರಿ ಎಣ್ಣೆ ಅಂತ ಸಿಕ್ತು ನೋಡ್ರಿ ಪೊಲೀಸ್ ಅಪ್ಪ ಯಾಕೆ ವಿಡಿಯೋ ಮಾಡಾಕತ್ತಾರಪ್ಪ ಇವ್ರಂತರ ತಿರ್ ನೋಡಕತ್ತಿದ ಅದಕ್ಕೆ ಒಂದು ಒಂದ್ ವಿಡಿಯೋ ಮಾಡೇ ಬಿಟ್ಟೇರಿ ಇಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿ ಎಂಟ್ರನ್ಸಿಗೆ ಸೊ ರೋಸ್ ಗಾರ್ಡನ್ ನೀವು ಇಲ್ಲಿ ಹೋಗ್ಬೇಕ್ರಿ ಹೋಗಬೇಕ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ ಚಂದ ಗುಲಾಬಿ ಹೂ ಇದ್ದು ರೀ ನೋಡ್ರದ ಇಲ್ಲಿ ಎಷ್ಟು ದೊಡ್ಡದ ಇದು ಪ್ಲೇಸ್ ಮಸ್ತ್ ಐತ್ರಿ ಇದು ಪಾರ್ಕ್ ಆಲ್ಮೋಸ್ಟ್ ಜನ ನೋಡ್ರದ ಎಷ್ಟುಕೊಂಡು ಜನ ಅನಂತಾರೆ ಇಲ್ಲಿ ನನಗೆ ಹೋದು ಅಂದ್ರೆ ಹದಿನಾಲ್ಕು ವರ್ಷದ ಹಿಂದೆ ನೋಡಿದಾಗಿಂದ ಇದಕ್ಕೆ ಭಾಳ ಫಾರ್ಕ್ ಐತ್ರಿ ಈಗ ಜನಾನು ಬಹಳ ಜನ ಈಗ ಇರ್ತಾರೀಗ ಇನ್ನೊಂದೇನು ಗೊತ್ತನ್ರಿ ಆಗಿ ನೀವು ಲಕ್ಷ ಕೊಡ್ಬೋದು ಇಲ್ಲಿ ಯಾರು ಸ್ವೆಟರ್ ಹಾಕೊಂಡು ಅದು ಯಾರೋ ಓಡಾಡಿಲ್ಲ ನಾನ್ ಅವಾಗ ಬಂದಾಗ ಎಲ್ರು ಜಾಕೆಟ್ ಟು ಅಥವಾ ಸ್ವೆಟರ್ ಅಂತೂ ಕಂಪಲ್ಸರಿ ಹಾಕೊಂಡಿರ್ತಿದ್ರು ಅಂದ್ರೆ ನೀವು ಯೋಚನೆ ಮಾಡಿರಿ ಇವಾಗಿನ ವಾತಾವರಣ ನಾವ ಹಾಳು ಮಾಡೋಕತ್ತೇವೇನೋ ಅನ್ಸಾತೈತ್ರಿ ಯಾಕಂದ್ರೆ ಹಗ್ಲಿಲ್ಲ ಗಾಡಿ ಮತ್ತು ನಾಲ್ಕ ಜನ ಹೊಕ್ಕಾರಂದ್ರು ಗಾಡಿ ಖಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹಿಂಗಾಗಿ ಅದು ಜಾಸ್ತಿ ಪೊಲ್ಯೂಷನ್ಸು ಸ್ಟಾರ್ಟ್ ಆಗ್ಲಿಕ್ಕಿ ಅದಕ್ಕಾಗಿ ಇಲ್ಲಿ ಎಂಟ್ರ್ ಆಗ್ಲಿಕ್ಕೆ ಇ ಪಾಸ್ ಅಂತ ಹೇಳಿ ಮಾಡ್ಲಿಕ್ಕೆ ಆತೈತಿ ರೀ ಗೌರ್ಮೆಂಟ್ ಅಂದರೆ ಇಲ್ಲಿ ವಾತಾವರಣ ಉಳಿಸ್ಕೋಬೇಕಲ್ರಿ ಎಷ್ಟಾಗಲಿ ನಮ್ಮ ನೇಚರ್ನ ನಾವು ಉಳಿಸ್ಕೋಬೇಕಲ್ಲ ಮತ್ತು ಈ ರೀತಿಯ ವಾಟರ್ ಫಾಲು ಐತ್ರಿ ಇದು ಮಸ್ತ್ ಇರ್ತದೆ ವಾಟರ್ ಫಾಲು ನೋಡಲಿಕ್ಕೆ ಆಲ್ಮೋಸ್ಟ್ ಆಲ್ ನೀವು ಇಷ್ಟೊತ್ತಿನಾಗ ಬಂದ್ರೆ ಅಂದ್ರೂ ಬೆಸ್ಟ್ ರೀ ಇದು ನೀವು ಎಷ್ಟು ಬೆಳಗ್ಗೆ ಬಿಟ್ಟಿರಿ ಅಂತಂದ್ರೂ ಸಂಜೆ ಮುಂದೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಕ್ಕಂದ್ರೆ ಯಾವುದೇ ವ್ಯೂ ಪಾಯಿಂಟ್ ಇರಲಿ ಕ್ಲೋಸ್ ರೀ ಇಲ್ಲಿ ಹಿಂಗ ನೀವು ಜಲ್ದಿನ ಬಿಡಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಅದು ನೀವು ಇಲ್ಲಿಂದ ನೀವು ಅಂದರೆ ನಿಮ್ಮ ರೂಮಿಂದ ಬಿಟ್ಟರೆ ಅಂದ್ರೆ ಹೊರಗಡೆ ಒಂದೊಂದು ಪಾಯಿಂಟ್ಸನ್ನು ನೀವು ನೋಡ್ಕೊತ ಹೋಗೋಕೆ ಅನುಕೂಲ ಆಗ್ತೈತೆ ರೀ ನೋಡಿದ ಗಾರ್ಡನ್ ಅಂತರೂ ಮಸ್ತ್ ಇತ್ತು ರೀ ಇದು ರೋಸ್ ಅಂತರೂ ದೊಡ್ಡ ದೊಡ್ಡ ತಲೆ ಬರ್ದಂಗೆ ರೀ ಅಷ್ಟು ದೊಡ್ಡ ಮನ್ಯಾಗ ಏನಾರ ಸಿಂಕ್ಗಳು ಹಿಂಗ ಇದಾಗಿದ್ದು ಅಂದ್ರ ಹಂಗ ಬೇಡ್ರಿ ಅದ್ರಾಗು ಗಿಡ ಹಚ್ಚಿ ಇಡ್ರಿ ಬಾ ಚಂದ್ ಕಾಣ್ತೇತ್ ನೋಡ್ರಿಪ್ಪ ಅಲ್ಲೇ ಒಳಗ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನ್ದಾಗ ಏನಾರ ತಿನ್ನೋನು ಅಂತ ಹೇಳಿ ಹೋಗಬೇಕು ಅನ್ಕೊಂಡ್ವಿ ಅಷ್ಟೊಂದು ಬಾಜಕ್ಕೆ ಒಂದಿಷ್ಟ ಪಾಟ್ಗಳನ್ನ ಇಟ್ಟಿದ್ರಿ ಇವನೇನಾದ್ರೂ ನಮ್ಗೆ ಖರೀದಿಗೆ ಕೊಡ್ತಾರಣ ಅಂತ ತಿಳ್ಕೊಂಡಿದ್ವಿ ಬಟ್ ಅವ್ರು ಖರೀದಿಗೆ ಕೊಡೋಲ್ಲ ಅಂತ ಹಂಗೆ ಇದು ಕೂಡ ಶೋಗೆ ಇಟ್ಟಿದ್ದರು ರೀಪ್ಪ ಇದನ್ನ ನೋಡ್ರದ ಇವು ಚಂದ ಇದ್ವು ರೀಪ್ಪ ಇವು ನಮ್ಮ ಊರ ಕಡೆ ಸಿಗ್ತಾವ ಅಲ್ಲೊಂದು ನಾವು ಬಟಾಟೆದ ಸ್ಪ್ರಿಂಗ್ ಆರ್ಡರ್ ಮಾಡಿದ್ವಿ ಮಸ್ತ್ ಅಂತೂ ಇದ್ರ ಕಿಲ್ ಬಿಡ್ರಿ ಬಾಬಾ ಹಾಗೆ ಹಿಂಗಾಗಿ ನೀವು ಕ್ಯಾಂಟೀನ್ ಒಳಗೆ ಏನೋ ತಿನ್ನಕೊಂಬ್ರಿ ಇನ್ನ ಬೇಕಂದ್ರೆ ಹೊರಗಡೆ ಇದನ್ನ ಏನು ಗಾರ್ಡನ್ ಹಾಕತ್ತಲ್ಲ ಅದ್ನ ಸೈಡ್ ಎಲ್ಲಾ ಅಂಗಡಿಗಳು ಅದಾವ್ ಬೇಕಾರ ಅಲ್ಲಿ ಹೋಗಿ ತಿನ್ಬಹುದು ಯಾಕಂದ್ರೆ ಮಸಾಲೆ ಗೀಸಾಲ ಏನೋ ಹಾಕೊಟ್ರಿಲ್ರಿನಾ ನೋಡಿದೆ ರೋಸ್ ಗಾರ್ಡನ್ ಒನ್ ಆಗಿತ್ತು ಮಸ್ತ್ ಇದ್ದು ರೀ ಮತ್ತು ಸ್ಮೆಲ್ ಎಷ್ಟು ಚಂದ ಬರೋದ್ ಗೊತ್ತೇನು ರೀ ಎಲ್ಲ ವೆರೈಟಿ ಆಫ್ ರೋಸ್ ಇದ್ದವು ಅಲ್ಲ ರೀ ಸೊ ಗುಲಾಬಿ ಹೂವಿನ ಕಂಪು ಅದ್ರ ವಾಸನೆ ಅಂತೂ ಭಾರಿ ಇತ್ತು ರೀ ನೋಡಿ ಪಾಪ ಹುಡುಗ ಬಿದ್ದು ಬಿಡ್ತರಿ ಹೋಗೋರಾಗ ನಮಗೂ ಬರ್ದಾರ್ರಿ ಅವ್ರೆ ರೋಸ್ ಗಾರ್ಡನ್ ವೆಲ್ಕಮ್ ಟು ರೋಸ್ ಗಾರ್ಡನ್ ಹೇಳಿ ಥ್ಯಾಂಕ್ ಯು ಮತ್ತೆ ಇಲ್ಲಿ ಏನು ಗೊತ್ತಾ ನಿಮ್ಗೆ ವಯಸ್ಸಾದವರು ಇರ್ತಾರೆ ಒಂದು ಅಡ್ಡಾಡಕರು ನಮ್ಮಂತವ್ರು ಒಬ್ಬೊಬ್ಬರು ಸೋಂಬೇರಿಗಳು ಇರ್ತಾರ್ರಿ ಅವ್ರಿಗೂ ಕೂಡ ಅಂಥೇಳಿ ಒಂದು ಈ ಥರ ಗಾಡಿ ಮಾಡ್ಯಾರ್ರಿ ಅದು ಎಲೆಕ್ಟ್ರಿಕ್ ಗಾಡಿ ಹೀಗಾಗಿ ಅದ್ರಾಗ ಒಡೇ ತೋರಿಸ್ತಾರವ್ರು ಅಲ್ಲಿಂದ ಹೊರಗೆ ಬರೋಣ ನಮ್ಗೆ ಇದು ಬಲೂನದ್ದು ಇದನ್ನ ಕಾಣ್ತೀರಿ ಶೂಟ್ ಮಾಡೋಣ ನಮಗೂ ಭಾಳ ದಿವಸ ಆತ ಶೂಟ್ ಮಾಡಿರ್ಕಿಲ್ಲ ಅಟ್ ಲೀಸ್ಟ್ ಶೂಟ್ ಮಾಡೋಣ ಅಂತ ಹೇಳಿ ಬಲೂನ್ನ ತೊಗೊಂಡು ಇದನ್ನ ತೊಗೊಂಡು ಗನ್ ತೊಗೊಂಡು ಶೂಟ್ ಮಾಡೋಕೆ ಬಂದ್ವಿ ರೀ ಐವತ್ತು ರೂಪಾಯಿಕ್ ಆರು ಶೂಟ್ ಕೊಡ್ತೀನಿ ಅಂತ ಅಂದ ಆಯ್ತಪ್ಪ ಕೊಡು ಅಂತಂದು ಸೊ ದೊಡ್ಡ ಗನ್ನ ತಗೋದ್ರಿ ಗನ್ನ ತಗದವಾ ಹಾಕಿದ್ ನೋಡ್ರಿ ಬಾಲ್ ಅದರೊಳಗೆ ಸೊ ಅದನ್ನು ನಾವು ಏಮಿಟ್ಟು ಹೊಡಿಬೇಕು ಎಷ್ಟು ಏಮಿಟ್ಟರು ಕೂಡ ಹಾಕ್ತೀರಿ ಕಿಲೋ ಆ ಆನವನು ಇದ್ದು ರೀಪಾ ಹೇಳ್ತೀನಿ ನಾನು ನಾವು ಕರೆನೋನು ಯಾರಿಗೂ ತೊಂದೋರ್ ಗೊತ್ತಿ ಇದ್ದು ರೀ ಇವು ಅಕ್ಕ ಕರೆ ಕರಿ ಅದವ ನೋ ಮರಇ್ ಅಂತ ಹೇಳಿ ಏ ಇಲ್ರಿ ಹಂಗೆ ಅಲ್ರಿ ಓ ಡೂಬ್ಲಿಕೇಟ್ ರೀ ಅಂತ ಹೇಳಿ ಅಂದ ಆಯ್ತಂತ ನನ್ನ ಮಗನೂ ಒಂದು ಶೂಟ್ ಮಾಡಕ್ಕೆ ನಿಂತ ನೋಡ್ರಿ ಒನ್ ಇದೇನೋ ಶೂಟ್ ಮಾಡಿದ ಮಿಸ್ ಆಯ್ತು ಅದಕ್ಕೆ ಆ ಜಾಗ ಸರಿ ಇಲ್ಲ ವಾಸ್ತು ಸರಿ ಇಲ್ಲ ಅಲ್ಲಿ ಏನೊಂದು ಸಮಸ್ಯೆ ಇದೆ ಅಂತ ಹೇಳಿ ಬ್ಯಾಡ ಅಂತ ಬೇರೆ ಕಡೆ ಸರಿಸ ಮತ್ತು ಅವನಿಗೆ ಶೂಟ್ ಮಾಡಾಕ ಹೇಳಿನಿ ಅವಾಗ ನೋಡ್ರಿ ಬಿತ್ತು ಶಾರ್ಟ್ ಹೇಳ್ತೇನೆ ನೋಡ್ರಿ ಹೆಂಗ್ ಬಿತ್ತು ಶಾರ್ಟ್ ಅದ ನೋಡ್ರ್ದೆ ಎಟ್ಟು ಭಾರಿ ಹೊಡೆದ ಹೆಂಗ್ರಿ ವಾಸ್ತವನು ಸರಿ ಇರೋದಿಲ್ಲ ರೀ ಸ್ವಲ್ಪ ನಾ ಅಲ್ಲಿ ಜಾಗ ಚೇಂಜ್ ಮಾಡ್ಬೇಕಾಕೈತಿ ನಾನು ಅಂತ ಪೂರ್ತಿ ವಾಸ್ತವೂ ಸರಿ ರೀ ಮೂರ ಶಾರ್ಟ್ ಕೊಡಪ್ಪ ಅಂತ ನೀ ಮೂರಕ್ಕೆ ಮೂರು ಕೂಡ ಅವ್ರು ಬೀಳೆ ಎಲ್ಲಿ ಬಿಡ್ರಿಪ್ಪ ನನಗೆ ನನಗಂತೂ ಶೂಟ್ ಮಾಡೋಕ್ಕೇ ಬರೋಲ್ಲ ನೋಡ್ರಿಪ್ಪ ಏನು ಮಾಡೋದು ಆಮೇಲೆ ಅಲ್ಲೊಂದು ಕುದುರಿದ ಸವಾರಿನೂ ಇತ್ತು ಆಯ್ತು ಅಂತ ಹೇಳಿ ನನ್ನ ಮಗ ಅವ್ನು ಕುದುರೆ ಸವಾರಿ ಮಾಡ್ತೀನಿ ಅಂದ ಆಯಿತು ಅಂತೇಳಿ ಕುದುರೆ ಸವಾರಿ ಮಾಡೋಕೆ ಕಳ್ಸಿದ್ದೀವಿ ನೋಡ್ರಿಪ್ಪ ಒಳ್ಳೆ ರಾಜನಗೈತೆ ಕನಕತ್ತ ನೋಡ್ರಿಪ್ಪ ನನ್ನ ಮಗ ಆಮೇಲೆ ಇದನ್ನೆಲ್ಲ ಆದಮೇಲೆ ನಾವು ಹೋಗಿದ್ದು ಅಲ್ಲಿ ಒಂದು ಸೈಂಟಿಸ್ಟದ್ದು ಒಂದು ಗುಡಿತ್ರಿ ಅದರ ಸೈಂಟಿಸ್ಟ್ಗಳು ಇರ್ತಾರ ಇಲ್ಲ ಇಲ್ರಿ ಅಲ್ಲಿ ಸೈಂಟ್ ಅಂದ್ರೆ ಸೈನ್ಸ್ ಬಗ್ಗೆ ಈಗ ಸೋಲಾರ್ ಸಿಸ್ಟಮ್ ಬಗ್ಗೆ ಅಲ್ಲಿ ಒಂದು ಮ್ಯೂಸಿಯಮ್ ಇತ್ತು ಅದನ್ನು ಈ ಮನುಷ್ಯ ಅಂತೂ ಪೂರ ಇಂಗ್ಲೀಷ್ ಹೇಳಿ ಹೇಳಿದ್ರಿಪ್ಪ ಏನು ಅಂದ್ರೆ ಮಸ್ತ್ ಇತ್ತು ಬಿಡ್ರಿ ಅವ್ನು ಇಂಗ್ಲೀಷ್ ಭಾರಿ ಡಿ ಹೇಳಿದ ಎಲ್ಲ ಚಂದ ಡಿ ಡೀಟೇಲಾಗಿ ಏನೋ ಹೇಳಾಕತ್ತಿದ್ದ ಬ್ಯಾ ಬಿಡಪ್ಪ ಸಾಕು ನಮ್ಗಂಥ ಅರ್ಥ ಆಗೋತನ ಹೇಳಿದ್ದು ಹೇಳಿ ಬಡ ಬಡ ಟಿಕೆಟ್ ತೊಗೊಂಡಿರಿ ಒಬ್ಬರಿಗೆ ಐವತ್ತು ರೂಪಾಯಿ ಐತ್ರಿ ಹಿಂಗಾಗಿ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡವ್ರೆ ನಾವು ಒಳಗೆ ಹೋದ್ರಿ ಇದು ಹತ್ತೊಂಬತ್ತು ನೂರ ಹ್ಞೂ ರೀ ಹತ್ತೊಂಬತ್ತು ನೂರ ಹದಿನೆಂಟು ನೂರ ಹದಿನೆಂಟು ನೂರನೇ ಇಶ್ಯೂ ಇದು ಸ್ಟಾರ್ಟ್ ಆಯಿತು ಏಯ್ಟಿ ನೈಂಟಿ ಒಳಗೆ ಸೊ ಅವಾಗಿಂದನೇ ಇಲ್ಲಿ ಸೂರ್ಯನ ಸೋಲಾರದ ಬಗ್ಗೆ ಎಲ್ಲ ಸ್ಟಡಿ ಅದು ಮಾಡೋದು ಅಬ್ಸರ್ವೇಟ್ ಿ ರೂಮ್ ಅಂತ ಹೇಳಿ ಐತ್ರಿ ಇಲ್ಲಿ ಹಿಂಗಾಗಿ ಇದು ಆಲ್ಮೋಸ್ಟ್ ಆಲ್ ಇವೆಲ್ಲ ಬ್ರಿಟಿಷ್ ಕಾಲ್ದಾಗ ಮಾಡಿದಂತ ಜಾಗಗಳ್ರಿ ಇವು ಈಗ ನಾವು ಅದನ್ನೆಲ್ಲ ಇಂಪ್ರೂವೈಸ್ ಮಾಡಾಕತ್ತೀವಂತೀ ಸೊ ಅದನ್ನೆಲ್ಲ ಈಗ ನಡ್ಸ್ಕೊ ಅಂದಂಗೆ ನೋಡ್ರಿ ಒಟ್ಟ ಒಂದು ಕಿಲೋಮೀಟರ್ ಆಕತಿವ್ ಹೋಗಾಕ ನಾಲ್ಕುನೂರು ಮೀಟರ್ ರೀ ಬರಾಕ ನಾಕ್ ನೂರ್ ಮೀಟ್ರ್ ಅಲ್ಲಿ ಅಡ್ಡಾಡಿ ನೋಡಕ್ಕೆ ಎರಡು ನೂರು ಮೀಟರ್ ಒಟ್ಟ ಒಂದು ಕಿಲೋಮೀಟರ್ ಅಷ್ಟು ಅಡ್ಡಾಡಕ ರೆಡಿ ರೀ ಒಳಗೆ ಗಾಡಿಗಳು ಹೋಗೋದಿಲ್ಲ ನೋಡ್ರಿ ನಾವು ಬಂದಂತೂ ಮುಟ್ಟಿದ್ದು ರೀ ಇದೆ ಒಬ್ಸರ್ವೇಟ್ರಿ ರೂಮ್ ರೀ ಇದು ಸಡಿ ಕುಂದ್ರಾಕೋದು ಅಂತೂ ಇದನ್ನ ಮಾಡಿದ್ರು ಕಟಿಯುವನ ಇಟ್ಟಿದ್ರು ನೋಡ್ರಿ ಒಳಗೆ ಕ್ಯಾಮ್ರಾ ಅಲಾವ್ ಇಲ್ಲ ಅಂದ್ರೆ ನಾ ತೊಗೊಂಡು ಹೋಗಿದ್ದು ಫೋನ್ ನನ್ನಂತ್ರ ಕ್ಯಾಮ್ರಾ ಇಲ್ಲ ಹೀಗಾಗಿ ನಾ ಒಳಗಡೆ ಆದಷ್ಟು ಶೂಟ್ ಮಾಡಿದೆ ಮತ್ತು ಸೋಲಾರ್ ಸಿಸ್ಟಮು ಪ್ಲಾನೆಟ್ಸ್ ಬಗ್ಗೆ ಎಲ್ಲ ಆಗಿ ಬರ್ದು ಹಾಕಿದ್ರಿ ಪಾ ಇತ್ತು ಸಣ್ಣ ಮಕ್ಳಿಗಂತೂ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸೋಲಾರ್ ಸಿಸ್ಟಮ್ ಬಗ್ಗೆ ಏನಾದ್ರೂ ತಿಳ್ಕೊಬೇಕಂದ್ರೆ ನೀವು ಇಲ್ಲಿ ಭೇಟಿ ಕೊಡ್ಬೋದು ರೀ ಆಮೇಲೆ ಇದು ಏನು ಟೆಲಿಸ್ಕೋಪ್ ಕಾಣತಿತ್ತಲ್ರಿ ಇದ್ರಾಗ ಸೂರ್ಯಕಾಂತ ಅವರು ಮೇಡಮ್ ನೀವು ಬಂದ್ ಮಾಡ್ರಿ ಕ್ಯಾಂಬ್ರ ಅಂದ್ರೆ ಸಾರಿ ಬಿಡಪ್ಪ ಅಂತ ನಾ ಫೋನ್ ಬಂದ್ ಮಾಡಿಬಿಟ್ಟು ಅಲ್ಲಿ ಇದೆಲ್ಲ ಒಳಗಡೆ ಅಡ್ಡಾಡಿ ನೋಡಿಬಿಟ್ಟು ನಾವೀಗ ವಾಪಸ್ ಹೊಂಟೀವಿ ಅಷ್ಟು ಎರಡು ಗಂಟೆ ಆಗಿತ್ತು ಹೊಟ್ಟೆ ಚೂರು ಕತಿತ್ತು ಬಾಜು ಬಾಜು ಏನು ಯಾವ ಇರೋಲ್ಲ ಯಾವುದೇ ವಿ ಪಾಯಿಂಟ್ಗೆ ಹೋರಿ ನೀವು ಇರೋಲ್ಲ ಅಲ್ಲಿ ಇಂಥವಾ ಸಿಕ್ತಾವ ಸ್ಟಾಲ್ ಹಂಗಾಗಿ ನೀವು ಬ್ರೆಡ್ ಆಮ್ಲೆಟ್ ತಿನ್ನೋಕೆ ರೆಡಿ ಆಗಿರಿಪಾ ಮತ್ತು ಬ್ರೆಡ್ ಆಮ್ಲೆಟ್ ಎಲ್ಲಿ ಹೋತು ಬ್ರೆಡ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಸೊ ಬ್ರೆಡ್ ಆಮ್ಲೆಟ್ ಹಂಗಾಗಿ ಮನೆಯವರು ಬ್ರೆಡ್ ಆಮ್ಲೆಟ್ ತೊಂದ್ರೆ ನಾವು ಮ್ಯಾಗಿ ಹೇಳಿದ್ದೆ ರೀಪಾ ಮ್ಯಾಗೆ ಮ್ಯಾಗಿ ತಿನ್ಬೇಕು ಅನಿಸ್ತು ಹೀಗಾಗಿ ಅದು ಏನೇ ಚೀಸ್ ಮ್ಯಾಗಿ ಹೇಳಿದ್ದೆ ಅವರಿಗೆ ಸೊ ಚೀಸ್ ಮ್ಯಾಗಿ ಮಾಡ್ಲಿಕ್ಕೆ ಕುದಿಸಿದ್ಲು ಅದ್ರ ಮೇಲ್ಗಡೆ ಒಂದು ಚೀಸ್ ಸ್ಲೈಸ್ ತಗೊಂಡ್ರು ತೊಗೊಂಡು ಅದ್ರ ಮ್ಯಾಲ ಚೀಸನ್ನ ಸ್ಲೈಸನ್ನು ತಗೋದು ಅದ್ರ ಮ್ಯಾಲ ಹಾಕಿದ್ಲು ನೋಡ್ರಿಪ್ಪ ಏನಪ್ಪ ಮಸ್ತಾಗಿ ಏನು ಆಂಟಿ ಒಂದು ಮಸ್ತಾಗಿ ಮಾಡಿಕೊಟ್ರು ಯಾಕಂದ್ರೆ ಅವ ಒಂದು ಹಸ್ತಿತ್ತು ಸೊ ಏನಿರ್ತಿತ್ತು ಅದು ಶಿವ ಯನಮ ಅನ್ನಬೇಕಲ್ರಿಪ ಸೊ ಅದನ್ನು ತಿಂದ್ವಿ ಅದಕ್ಕೆ ಮೇಲೆ ಪೆಪ್ಪರ್ ಒಂದಿಟ್ಟು ಹಾಕ್ಕೊಟ್ಬಿಟ್ರು ಇಷ್ಟೇ ಅಷ್ಟೇ ಬಟ್ ಚಲೋ ಆಗಿತ್ತು ಟೇಸ್ಟು ಸರಿ ಅನಿಸಿತ್ತು ಆಯಿತು ಅಂಥೇಳಿ ನಾವು ಇದನ್ನು ತಿಂದ್ವಿ ಇಲ್ಲಿ ಆಲ್ಮೋಸ್ಟ್ ಆಲ್ ನೀವು ಯಾವುದೇ ಸೈಟು ನೋಡೋಕೆ ಹೋದು ನಿಮ್ಗೆ ಸಿಗೋದು ಇದೆ ಮ್ಯಾಗಿ ಬ್ರೆಡ್ ಆಮ್ಲೆಟು ಆಮೇಲೆ ಇದು ಕಾರ್ನು ಶೇಂಗಾ ಕುದಿಸಿ ಶೇಂಗಾರಿ ಮತ್ತು ಕಡಲಿ ಆಮೇಲೆ ನೋಡ್ರಿ ಗಜ್ಜರಿ ಮತ್ತು ರೀ ಇವಾಗ ಸಿಗ್ತಾವೆ ಪಟಾಟಿ ಸ್ಪ್ರಿಂಗ್ ರೋಲ್ಸ್ ಆ ಥರ ಅಂತಾರಲ್ಲ ಅವೆಲ್ಲ ಸಿಗ್ತಾವೆ ನಿಮಗೆ ಬೇಕಂದ್ರೆ ಅವನ್ನ ತಿನ್ಕೊಂತ ಅಡ್ಡಾಡ್ಬೇಕು ಅದಾದ್ಮೇಲೆ ನಾವು ಹೋಗಿದ್ದು ಮೊಯರ್ ಪಾಯಿಂಟ್ ಇದೆ ಮೋಯರ್ ಪಾಯಿಂಟ್ ನೋಡಿ ಜನ ಜನ ಜಾತ್ರಿಪ್ಪ ಎಷ್ಟು ಜನ ಆದವ್ರೊಯ್ಯಪ್ಪ ನಮ್ಮ ಒಳಗೆ ಹೋಗಕ್ಕೆ ನಿಂದ್ರಾಕ್ರೆ ಜಾಗ ಇತಿಲ್ಲೋ ಅನ್ಕೊಂಡಿದ್ವಿ ಇಲ್ಲಪ್ಪ ಜಾಗ ಅಂತ ರೀ ಇದು ಇದೆ ಹೊರಗಡೆ ಇಷ್ಟು ಬೀಡ್ ಇದ್ದು ಎದಕ್ಕೆ ಗೊತ್ತನ್ರಿ ಅಲ್ಲೆಲ್ಲ ಸ್ಟಾಸ್ ತಿನ್ನಕ್ಕೆ ತಿನ್ನಾಕೊಂಡ ಅದಕ್ಕಾಗಿ ಅದ್ರ ಮುಂದೆ ಇನ್ನು ಮರಿ ಜನ ಬಿಟ್ಟಿದ್ರು ಅಷ್ಟೇ ಯಾಕಂದ್ರೆ ಟೈಮ್ ಆಲ್ರೆಡಿ ಅಷ್ಟು ಆಗಿಬಿಟ್ಟಿತ್ತು ರೀ ಅದು ನಾವೆಲ್ಲ ಊಟ ಟೈಮ್ ಹೊಡ್ದಾರೆ ಹಿಂಗಾಗಿ ಆಯಿತು ಅಂತ ಒಬ್ಬರಿಗೆ ಇಲ್ಲಿ ಹತ್ತು ರೂಪಾಯಿ ಎಂಟ್ರಿ ಅದ ರೀ ಫಾರಿನ್ ನರ್ಸಿಗೆ ನೂರು ನಮಗೆ ಹತ್ತಿದ್ರೆ ಅವ್ರು ನೂರು ನೋಡಿ ನಮ್ಗೆ ನೂರಿದ್ರೆ ಅವ್ರಿಗೆ ಸಾವಿರ ಇಲ್ಲಿ ತೆರೆ ಕೊಟ್ಟದ್ದು ಎಲ್ಲ ಐಟಮ್ಸ್ ಭಾಳ ಇದ್ದವು ರೀ ಇದು ನೋಡ್ರಿ ಮೂವರು ಪಾಯಿಂಟ್ ಮೂರು ಪಾಯಿಂಟ್ ಅಂತ ಯಾಕೆ ಕರಿತಾರಂದ್ರೆ ಇದು ಒಬ್ಬ ಬ್ರಿಟಿಷ್ ಎಂಜಿನಿಯರ್ ಅವರ ಹೆಸರು ಮೇಲೆ ಇಟ್ಟಾರೆ ಅವ್ರ ಹೆಸರು ಥಾಮಸ್ ಮೊಯರ್ ಸೊ ಅವರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ದಿನ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರ್ಕಿಲ್ಲರಿ ಪ ಅವಾಗ ಅವ್ರದ್ದು ಆಡಳಿತ ಇತ್ತಿಲ್ಲ ಮತ್ತೆ ಹಿಂಗಾಗಿ ಅವ್ರ ಹೆಸರು ಇದಕ್ಕೆ ಇಟ್ಟಾರೆ ಈ ಜಾಗಕ್ಕೆ ಅವ್ರು ಇಲ್ಲಿ ಎಂಜಿನಿಯರ್ ಆಗಿದ್ರೆ ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಅಂತೇಳಿ ಮಾಡಿದ್ರಿ ಇದ್ರ ರೋಡ್ ಹೆಸರು ಗೋಶನ್ ರೋಡ್ ಅಂತ ಕರಿತಾರೆ ರೀ ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡಾಕತ್ತಿದ್ರೆ ಹಿಂಗಾಗಿ ಅವ್ರ ಹೆಸರು ಇದಕ್ಕೆ ಇಟ್ಟಾರೆ ನೋಡ್ರಿಪ್ಪ ನೋಡ್ರಿ ಇಲ್ಲಂತರೂ ಹಂಗಾರಿಪ್ಪ ಭಾಳ ಗ್ರೀನ್ ಆಗಿತ್ತು ಮತ್ತು ಮೋಡುಗಳಂತರೂ ಮಾರಿಸ್ತಿದ್ವು ರೀ ಮೋಡಗಳು ನಮಗೆ ಕೆಳಗಿದ್ರೆ ಎಷ್ಟು ಖುಷಿ ಅನಿಸ್ತೈತಿ ನೋಡ್ರಿ ಆ ರೀತಿ ಫೀಲ್ ಆಗ್ಲಿಕ್ಕತಿತ್ತು ಜನಾನೂ ಹಂಗಾರಿ ಅಷ್ಟೇ ಜನಾನು ಭಾಳ ಚಂದ ಟಿಕ್ ಟಾಕ್ಸ್ ಅದೆಲ್ಲ ಮಾಡಕತ್ತಿದ್ರು ರೀಪಾ ಇಲ್ಲಿ ಅಂತರೂ ಒಬ್ಬೊಬ್ರು ಅಂತರ ರೀಲ್ಸ್ ಮಾಡ್ಲಿಕ್ಕೆ ಸೊ ನೋಡ್ಕೊಂತ ಭಾರಿ ಚಂದ ಅನಿಸ್ತೀರಿ ಇದು ಪ್ಲೇಸ್ ಸೊ ನೀವು ಇದನ್ನ ಬಂದ್ರಂದ್ರೆ ಈ ಪಾಯಿಂಟ್ ನಂತರ ಮಿಸ್ ಮಾಡಿ ನೋಡಿದ್ರೆ ಹೆಂಗೆ 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 ಸ್ಟೆಪ್ ಹೇಗೆ ಕೊಡತ್ತ ನೋಡ್ರಿ ನಮ್ಮ ತಂಗೀ ಹೇಳ್ಕೊಡ್ರಿ ಬಿಡು ಹೌದಾ ನಾವು ಅದನ್ನೆಲ್ಲ ನೋಡ್ಕೋ ಅಂತ ರೀ ಪೂರ ಒಂದು ಒಂದು ತಾಸು ಕುಂತೀವಿ ರೀ ಯಾಕಂದ್ರೆ ಇಲ್ಲಿ ಬಿಸಿಲು ಅದ ಅಂದ್ರೆ ತಂಪು ಅನ್ನೋದು ಇರ್ತೈತಲ್ಲ ಹಿಂಗಾಗಿ ಹೊರಗಡೆ ಒಂದು ತಾಸು ಕುಂದ್ರ ಕಡಿಲ್ರಿ ರೀ ಇಲ್ಲಿ ಹಂಗೆನ ತಾಸ್ ಅನ್ನಿಸ್ ಯಾಕೆ ಕೊಡಿ ಯಾಕೆಂದ್ರೆ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ರೀ ಹೀಗಾಗಿ ತಂಪು ಅನ್ನೋದು ಭಾಳ ಚಂದ್ ನೋಡು ಸ್ಟೆಪ್ ವೈಸ್ ಕುಂತು ಹೆಂಗೆ ಫೋಟೋ ರೀ ಅವರು ಸೊ ಇಲ್ಲಿ ಫೋಟೋಸ್ ಗಿಟೋಸ್ ಎಲ್ಲ ಮಸ್ತ್ ಬರ್ತಾವ್ರಿ ಹೀಗಾಗಿ ನೀವು ಇಲ್ಲಿ ಬಂದು ಭೇಟಿ ಕೊಡ್ಬೋದು ರೀ ಪಾ ಭಾರಿ ಎತ್ಬಿಡ್ರಿ ಇದು ಪ್ಲೇಸ್ ಮಾತ್ರ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಪೈನ್ ಫಾರೆಸ್ಟ್ ರೀ ಇದೆ ಪೈನ್ ಫಾರೆಸ್ಟ್ ಅಂತಂದ್ರೆ ಏನ್ರಿಪ್ಪ ಗಿಡಗಳಂತೂ ಜಾಸ್ತಿ ಇರ್ತಾವ ಫಿಲ್ಮ್ ಶೂಟ್ಗಳು ಮಾಡೋಕ ಮತ್ತು ರೊಮ್ಯಾಂಟಿಕ್ ಹಾಡುಗಳು ಶೂಟ್ ಮಾಡೋಕ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ ಹೇಳ ಮಾಡ್ಸಿದ ಜಾಗ ನೋಡ್ರಿಪ್ಪ ಬೇಕಂದ್ರೆ ಇಲ್ಲಿ ಬರ್ಬೋದು ಗಿಡಗಳು ಸುತ್ತಲ ಸುತ್ತಾಡ್ಕೊಂತ ಹಾಡು ಹಾಡ್ಕೊಂತ ಭಾರಿ ಶೂಟಿಂಗ್ ಹಾಕೈತ್ರಿ ಇಲ್ಲಿ ಬಂದಬೇಕು ಶೂಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಕೊಬೋದು ರೀ ಇದು ಎಂಟ್ರ್ ಆಗಕ್ಕೂ ಕೂಡ ಇಲ್ಲಿ ಫೀಸ್ ಮಾತ್ರ ಕಡಿಮೆ ರೀ ಇಲ್ಲಿ ಕೂಡ ಹತ್ತಾರು ರೂಪಾಯಿ ಐತ್ರಿ ಒಳಗೆ ಆಗ್ಲಿಕ್ಕೆ ನೋಡ್ರದ ಇದ ಪ್ಲೇಸು ಭಾರಿ ಅದಾವೆ ರೀ ಎಷ್ಟು ಚಂದ ಗಿಡ ಹಚ್ಚಾರ ನೋಡ್ರಿಪ್ಪ ಇವರು ಈ ಗಿಡ ಎಷ್ಟು ಚಂದ ವಾತಾವರಣ ಅದಲ್ಲ ನಾವು ಹೋದವರು ಕೂಡ ಅಷ್ಟು ಚಂದ ಮೇಂಟೈನ್ ಮಾಡ್ಬೇಕ್ರಿ ಅಲ್ಲಿ ಪ್ಲಾಸ್ಟಿಕ್ ಹೋಗೋದ್ನೇ ನೀರಿನ ಬಾಟ್ಲುಗಳ್ ಹೋಗುದೇ ಅದು ಹ್ಯಾಂಗ್ ಮಾಡಬಾರ್ದು ಯಾಕೆ ಹಿಂಗಾಗಿ ಅವ್ರ ಇಲ್ಲಿ ಒಂದು ಲೀಟರ್ದು ಮತ್ತೆ ಹತ್ತು ರೂಪಾಯ್ದು ಏನು ಅರ್ಧ ಲೀಟರ್ದು ಬಾಟ್ಲ್ ಇರ್ತಾವೆ ಅವಂತೂ ಸಿಗೋದೇ ಇಲ್ಲ ನಿಮಗೆ ಸೊ ನಾವು ಅದನ್ನ ಆದ ಮೇಲೆ ನೆಕ್ಸ್ಟ್ ಹೋಗಿದ್ದು ಗುನಾ ಕೇವ್ ಅಂತ ಹೇಳ್ರಿ ಸೊ ಗುಣ ಕೇವ್ ಅಂತಂದ್ರೆ ಏನು ರಿಪ್ಪ ಇದು ಕೇವ್ ಅಂದ್ರೆ ಗೊತ್ತೈತಲ್ಲ ಗೊತ್ತಾಯ್ತಲ್ಲ ಗುಹಿರಿ ಆರ ಗುನದಲ್ಲ ಇದು ಗುಹೆ ಇರೋದು ನೋಡ್ರಿ ಆಲ್ಮೋಸ್ಟ್ ನಾವು ಹೋಗೋರಾಗ ಐದು ಗಂಟೆ ಆಗಿತ್ತು ಕ್ಲೋಸ್ ಮಾಡೋಕಿದ್ರಿ ಅವ್ರು ಯಾಕಂದ್ರೆ ಕ್ಲೋಸಿಂಗ್ ಟೈಮ್ ಆಗಿತ್ತು ಐದು ಗಂಟೆಗೆ ಕ್ಲೋಸಿಂಗ್ ಟೈಮ್ ಹೆಂಗೋ ಹಿಂಗೋ ಮಾಡಿ ಬಡ ಬಡ ಓಡಿ ಬಂದು ನಾವು ಒಳಗೆ ಟಿಕೆಟ್ ತೊಗೊಂಡು ಬಂದಿವಿ ನೋಡ್ರಪ್ಪ ಒಳಗೆ ಸೊ ಟಿಕೆಟ್ ತಗೊಂಡು ಒಳಗೆ ಬಂದ್ವಿ ಆಲ್ಮೋಸ್ಟ್ ಆಲ್ ಸಾಯಂಕಾಲ ಅಂದ್ರೆ ಇದು ಏನು ಕನ್ಸಿಡರ್ ಮಾಡ್ತಾರೆ ಫಾರೆಸ್ಟ್ ಏರಿಯಾ ಅಂತ ಕನ್ಸಿಡರ್ ಮಾಡಿರ್ತಾರೀ ಮಾಡ್ಯಾರೀ ಇದನ್ನ ಹಿಂಗಾಗಿ ಇಲ್ಲಿ ಜನ ಸಂಜೆ ದಾರ ಇಡಬಾರ್ದು ಇಲ್ಲ ಅಂದ್ರೆ ಇಲ್ಲಿ ಹುಲಿಸಿ ಹಚ್ಚಿ ಎಲ್ಲಾ ಕೂಡ ಬರ್ತವ್ರಿ ಇಲ್ಲಿ ಸೊ ಅವ್ರ ಬಾಯಾಗ ನಾವು ಸಿಗಬಾರ್ದಲ್ರಿಪ್ಪ ಪಾ ಅದಕ್ಕಾಗಿ ಅವ್ರ ಲಗೋ ನಮ್ಮ ಮನೆಗೆ ಹೋಗ್ರಿ ಅಂತ ಹೇಳಿ ಬಾಳ ಬಡ್ಕೊಳಾತಿದ್ರ ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟು ನಿಮ್ಗೆ ಕೊಡ್ತೀವಿ ರೀ ಹದಿನೈದು ನಿಮಿಷದಾಗ ಅಂದ್ರೆ ನೋಡ್ಕೊಂಬರ್ಬೇಕಂತ ಹೇಳಕ್ಕೆ ಹತ್ತಿದ್ರೆ ಆಯ್ತು ಅಂತ ಹೇಳಿ ನಾವು ಹಂಗೆ ಹೊಂಟಿದ್ವಿ ಅವ್ರ ಅವ್ರ ಭಾಷೆ ಒಳಗೆ ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ ಬಿಡ್ರಿ ಭಾಷೆ ಅಂದ್ಕೊಂಡು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂತೂ ಅಡ್ಡಾಡಂತರು ಬಂದ್ವಿ ಸೊ ನೋಡ್ರಿ ಇದೆ ನೋಡ್ರಿ ಗುಣ ಕೇವ್ ಅಂತಂದ್ರೆ ಆಲ್ಮೋಸ್ಟೋ ಇಷ್ಟು ಜನ ಅದ್ರಿ ಒಳಗಡೆ ಹೇಳ್ತೀರಿ ನೀವು ಮತ್ತೆ ಒಳಗಿಂಟ್ರ ಅದವ್ರ ಸಂಚಾರಲ್ಲಿ ಎದುರು ಇರ್ತಾರ ಬಿಡ್ರಿಪ್ಪ ಮತ್ತು ಹೇಳಕ್ಕೆ ಬರೋದಿಲ್ಲ ಇದು ಗುಣ ಕೇವ್ ಅಂದ್ರೆ ಏನು ರೀ ಇವೇನು ಗಿಡಗಳದ್ದು ಬೇರೆ ಏನಿರ್ತಾವಲ್ಲ ಇರ್ತಾವಲ್ರಿ ಮಳಿ ಟೈಮ್ದಾಗ ಪೂರ ಮಳಿ ಜೋರ ಹರಿತೇತಲ್ಲ ಅವಾಗ ಮಣ್ಣ ಮಳಿ ನೀರಿನ ಜೊತೆನ ಹರಿದು ಹೋಗ್ಬಿಡ್ತೇತ್ರಿ ಹೆಂಗಾಗಿ ಅಕ್ರ ಬೇರ್ ನೋಡ್ರಿ ಬೇರ್ ಕಾಣತವಲ್ಲವ ಈ ರೀತಿಯ ಬೇರ್ ಕಾಣ್ತವ್ರಿ ಅವು ಅಂತ ಗುಹೆ ಟೈಪ್ ಕಾಣಕ್ ಆಗಿರ್ತಾವ ಅದಕ್ಕಾಗಿ ಅವ್ರ ಗುಣ ಕೇವಣ ಹೆಸರ ಇಟ್ಟಾರ ಇದಕ್ಕೆ ಮತ್ ಫೋಟೋಸ್ ಅಂತೂ ಬಾ ಚಂದ ಬರ್ತವ್ರಿ ಇದ್ರಾಗಂತೂ ಬಾರಿ ಅನಸ್ತ ನನಗಿದ್ರ ಗುಣ ಕೇವು ಕೂಡ ಕೆಲವ್ ಕಡೆ ಅಂತ ತೆಗ್ದಿದ್ದಾವ್ರಿ ಮತ್ತ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂತ ನಡ್ಕೊಂತ ಹೋಗಬೇಕಾಗತ್ತ ಭಾರಿ ಚೆಂದ ಐತ್ರಿ ಇದು ಪ್ಲೇಸ್ ಕೂಡ ಸೊ ನೀವು ಇಲ್ಲಿ ಬಂದು ಇದನ್ನು ಕೂಡ ನೀವು ಭೇಟಿ ಮಾಡ್ಬೋದು ಅಲ್ಲದೆ ಅಲ್ಲೊಬ್ಬ ನೋಡ್ದ ಆಂಜನೇಯಗೆ ನೀರು ಕುಡಿಸ್ತಾ ಇದ್ದಾನೆ ಸೊ ಜೈ ಆಂಜನೇಯ ಇಲ್ಲಿ ಮಂಗೆಗಳು ಬಾಳೋದು ಅಂತ ಹೇಳಿದ್ನಲ್ಲ ನಿಮಗೆ ಹಿಂಗಾಗಿ ಇಲ್ಲಿ ನೋಡಿದ್ರೆ ತ್ಯಾಗ ಹೆಂಗೆ ಬಿದ್ದೈತೆ ನೋಡ್ರಿ ಪ ನೀರು ಹರಿದು ಹರಿದು ಹಿಂಗಾಗಿ ಅಡ್ಡಾಡ್ ಬೀಳಬಾರ್ದು ಅಂತೇಳಿ ಇದ್ರ ಥರ ಒಂದೊಂದು ಹಾಕ್ಯಾರ ರೀ ಬೇಕಂದ್ರೆ ಇಂಟ್ರೆಸ್ಟ್ ಇರೋರು ಇದ್ರೊಳಗೆ ಕ್ಯಾಮ್ರಾ ಬಿಟ್ಟು ನೋಡ್ಕೋಬೋದು ಏನೇನು ಅದಾವ ಅಂಥೇಳಿ ನನ್ನ ಕಡೆ ಅಂತಾರೆ ಅಂತ ಕ್ಯಾಮ್ರಾ ಇಲ್ಲ ಸೊ ಇದನ್ನೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಆಲು ಐದು ಗಂಟೆ ಆಗಿತ್ತಲ್ರಿ ಅವರು ಅರ್ಜೆಂಟ್ ಮಾಡಕತ್ತರು ನೋಡಿದ ರೆಡ್ ಶರ್ಟ್ನವ್ರು ಎಲ್ಲರು ಬಂದರು ಅವ್ರು ಏನು ಮಾಡ್ತಾರೆ ಬಂದು ಸಿಟಿ ಊದ್ಬಿಡ್ತಾರೆ ಸೊ ನೀವು ಹೋರಿ ಹೋರಿ ಅಂಥೇಳಿ ಆಯಿತು ಅಂಥೇಳಿ ಹೋಗ್ಕೆವಿ ಅನ್ನೋಕೆ ನಾನು ಇದೊಂದು ಚೂರ ವಿಡಿಯೋ ಮಾಡ್ಕೊಂಡೆ ರೀ ನಾನು ಸೊ ಆಲ್ಮೋಸ್ಟ್ ಆಲು ಇದಷ್ಟೇ ವಿಡಿಯೋ ರೀ ಇದು ಗ್ರೀನ್ರಿ ಅಂತೂ ಭಾರಿ ಐತ್ರಿ ಇಲ್ಲಿ ಆಲ್ಮೋಸ್ಟ್ ಆಲ್ ಗ್ರೀ ಅದನ್ನೆಲ್ಲ ಶೂಟಿಂಗ್ ಮಾಡಿಕೊಂಡು ವಾಪಸ್ ಹೊಂಟೀವಿ ರೀ ನೋಡ್ರ್ದು ಆ ನಮ್ಮನಿ ಹೆಂಗೆ ಸೌಂಡ್ ಬರಕತ್ತೈತಿ ಅವ್ರು ಸಿಟಿ ಹುಡುಗಿ ಪುಸ್ಸೋತಿಲ್ದ ತೂಕ ಬಾಗ್ಲಿ ಅಂತಾವಲ್ರಿ ಬ್ಯಾಟ್ ಸೊ ಅವು ಒದ್ರಾಕಿ ಬಿಟ್ಟು ರೀ ಮಾ ಚಿರ್ ಚಿರ್ ಚಿರು ಹೇಳಿ ಎಲ್ಲರೂ ಸೌಂಡು ಎಲ್ಲರೂ ಅದಾವ ಇವು ಅಂತ ನೋಡ್ರಿ ಎಲ್ಲಿ ರೀ ಬಟ್ ಸೌಂಡ್ ಮಾತ್ರ ಕಿವಿಗೇನ ಅಷ್ಟು ತ್ರಾಸ ಕೊಡತಿತ್ತಲ್ರಿ ಅಷ್ಟು ಆ ನಮ್ಮನಿ ಒದರಾಕತ್ತಿದ್ವಿ ರೀ ಅವು ಹಿಂಗಾಗಿ ಎಲ್ಲರೂ ಹೊತ್ತು ವಾಪಸ್ಸು ಹೊಂಟಿ ನೋಡ್ರಿ ಇದನ್ನು ಅಂದರೆ ಪ್ರಾಣಿಗಳು ಬರೋ ಟೈಮು ಅಂದರೆ ಅವಕ್ಕಾಗಿ ಇರುವಂಥ ಜಾಗ ಅಲ್ರಿ ಆ ಜಾಗ ನೋಡೋಕೆ ನಾ ಹೋಗಿ ಅಂದಮೇಲೆ ಅವ್ರ ಜಾಗನ ಅವರಿಗೆ ಬಿಟ್ಟು ಕೊಡಬೇಕಾದದ್ದು ನಮ್ಮ ಧರ್ಮ ಸೊ ನಾವು ಅಲ್ಲಿಂದ ಅದನ್ನೆಲ್ಲ ಪ್ಲೇಸ್ ನೋಡ್ಕೊಂಡ್ಬಿಟ್ಟು ಹೋಗಿದ್ದು ಪಿಲ್ಲರ್ ರಾಕ್ ಈ ಪಿಲ್ಲರ್ ರಾಕ್ ಬಂದ್ಬಿಟ್ಟು ಏನಿಲ್ರಿ ಜಾಸ್ತಿ ಅಂದ್ರೆ ಇದು ಮೂರು ಮೂರ್ತರ ಗುಡ್ಡ ಅದಾವ್ರಿ ಗುಡ್ಡ ರೀ ಅವು ಗ್ರಾನೈಟ್ ರೀ ಅವು ಅಂದ್ರೆ ನಾಕನೂರು ಮೀಟರ್ ಎತ್ತರ ಅದಾವ್ರಿ ಒಂದಕ್ಕೊಂದು ಬಾಜು ಬಾಜುನೂ ಅದಾವ ಅಗದಿ ಭುಜಕ್ ಭುಜ ಹತ್ತಿ ಕೊಡ್ಬೇಕಪ್ಪ ಅಂತಾರಲ್ಲ ಹಂಗ ಭುಜಕ್ ಭುಜ ಹಾಕೊಟ್ಟ ನಿಂತಂಗ ಆಗ್ಯಾವ್ರಿವು ಒಂಥರ ಆನಿ ಸೊಂಡಿಲ್ ಕಣ್ಣ ಆನಿ ಆನೆ ಮಕ ಕಣ್ಣಂಕ ಅದ ನೋಡ್ರಿ ಪಿಲ್ಲರ್ ರಾಕ್ ಸೊ ಇದು ಕೂಡ ಕ್ಲೋಸ್ ಆಗಿತ್ರಿ ಎಲ್ಲಾರು ಅಂಗಡಿಗಳಿಗೆ ಮೇಲೆ ತಟ್ಟ ಹೊತ್ತಿ ಸೇವ್ ಮಾಡಿಬಿಟ್ಟಿದ್ರಿ ನೋಡಿದ್ರ ಗೇಟ್ ಕಿಲಿ ಅಲ್ಲಿ ಗಾರ್ಡ್ ಆಯ್ತಂತ ಇಷ್ಟ ತಕೊಡೆ ನೋಡ್ರಿ ಮೂರು ಆನೆ ಕಣ್ರೆ ನಿಮ್ಗೆ ಹಿಂಗೆ ಆನಿ ಅವು ಪಿಲ್ಲರ್ ರಾಕ್ ಕೂಡ ಹೆಂಗೆ ಕಾಣ್ತವಂಗ ಈ ರೀತಿ ಆನಿಯ ಸೌಂಡ್ಲ ಏನೈತಲ್ರಿ ಮಖ ಆ ರೀತಿಯಾಗಿ ಕಾಣಿಸ್ತಾವ ನಿಮ್ಗೆ ತೋರಿಸ್ತೇನೆ ನೋಡ್ರದ ಇವ ನೋಡ್ರಿ ಪಿಲ್ಲರ್ ರಾಕ್ ಹೊಟ್ಟೆ ಮೂರು ಅದಾವ್ರಿ ಇವ ಆಜು ಬಾಜು ಆಜು ಬಾಜು ಅಕ್ಕರ್ ಮಕ ನೋಡ್ರ್ದೆ ಹಿಂಗೆ ಸೇಮ್ ಗತಿ ಕಾಣ್ತಿರ್ತಾವ ಆನೆ ಗತಿ ಕಣಕತಿರ್ತವಲ್ಲ ಆ ರೀತಿಯಾಗಿ ಶೇಪ್ ಅದಾವ ಅದಕ್ಕಾಗಿ ಇದನ್ನ ಪಿಲ್ಲರ್ ರಾಕ್ ಅಂತ ಹೇಳಿ ಕರೀತಾರೆ ಇವು ಕೂಡ ನಾಲ್ಕುನೂರು ಮೀಟ್ರ್ ಎತ್ತರ ಅದಾವ್ರಿ ಇದು ಕೂಡ ಹೆಂಗಂದ್ರೆ ಮೋಡಗಳು ಬಹಳಷ್ಟು ಇತ್ತಪ್ಪ ಬಾ ಚಂದ್ ಕಾಣ್ತರಿ ಸೀನ್ರಿ ಸೊ ಇಲ್ಲಿ ನಮಗೆ ಒಳಗೆ ಎಂಟರ್ ಸಿಗಲಿಲ್ಲ ಹಂಗೆ ಹಿಂಗಾಗಿ ಅಂದ್ರೆ ಐದು ಗಂಟೆ ಆಗಿತ್ತಲ್ಲ ಆಲ್ಮೋಸ್ಟ್ ಅಲ್ಲೇ ಐದು ಗಂಟೆ ಆಗಿತ್ತು ರೀ ನಮಗೆ ಗುಣ ಮತ್ತೆ ಮತ್ತು ಇಲ್ಲಂದ್ರೆ ಐದು ಹತ್ತು ನಿಮ್ಸ್ ಹೋಯ್ತು ಸೊ ಅಲ್ಲಿಂದ ಬರಲಿಕ್ಕೆ ಹಿಂಗಾಗಿ ಹೊರಗಡೆ ನಿಂತ್ಕೊಂಡು ನಾವು ಫೋಟೋದು ತಗೊಂಡು ಸೀದಾ ಮನಿ ಸಾರಿ ಎಲ್ಲ ನಾವು ಅಲ್ಲಿ ತೊಗೊಂಡಿರೋ ರೂಮಿಗೆ ಹೋದ್ವಿ ಅವಾಗಂತೂ ಸಂಜೆ ಮುಂದ್ರೆ ನೋಡಿದ ಮೋಡಗಳು ಎಷ್ಟು ಚೆಂದ ಹಾರಾಡಕತ್ತಿದೀರಿಪ್ಪ ಮಸ್ತ್ ನಿಮಗೆ ಹೆಂಗೆ ಫೀಲ್ ಆಕತ್ತೆ ಹೇಳ್ಬೇಕಂದ್ರೆ ನಿಮ್ಮ ಮನೆಗೆ ಈ ಫ್ರಿಜ್ ಐತೆ ಹೋರಿ ಹೋ ಬಾಕ್ಲಾ ತೆಗೀರಿ ತೆಗದ ಕೂಡ ತನ್ನ ಅನ್ಗಾಳಿ ಹೆಂಗೆ ಮಗುಗೆ ಬಂದ್ಬಿಡತಿತ್ ಹಂಗೆ ಫೀಲ್ ಆಗ್ಕತಿತ್ರಿ ಸಂಜೆ ಅಂದ್ರೆ ಸಾಕು ಇಷ್ಟು ಚಂದ ಅನಿಸ್ತಿ ಅಂದ್ರೆ ಅಷ್ಟು ಕೋಲ್ಡ್ ಅನಿಸ್ತೈತಿ ಏನು ಇಲ್ಲಿ ಆ್ಯಕ್ಚುಲಿ ಯಾವ ರೂಮ್ಗಳಿಗೂ ಫ್ಯಾನ್ಗಳು ಇಲ್ಲೇ ಇಲ್ಲ ಫ್ಯಾನ್ ಇಲ್ಲ ನಿಮಗೆ ಬೇಕಂದ್ರೆ ಹೀಟ್ರ್ಗಳ್ನ ಕೊಡ್ತಾರೆ ಅವ್ರು ಅಷ್ಟೇ ಬಟ್ ಫ್ಯಾನ್ ಇಲ್ಲ ಅಂದಮೇಲೆ ಹೀಟರ್ ಎದುಕಬೇಕು ರೀ ನಮ್ಗೆ ನಮ್ಮ ಊರಾಗಂತೂ ಜಗ್ಗಿ ಹೀಟ್ ಅಂತೇಳಿ ನಾವು ಈ ಊರಿಗೆ ಬಂದಿ ಅವನ ಮತ್ತೆ ಯಾಕೆ ಹೀಟ್ರ್ ಬೇಕು ರೀಪಾ ನಮಗೆ ಎಷ್ಟು ಚಂದ ಅಂದ್ರೆ ಸಂಜೆ ಮುಂದೆ ಬಡ ಬಡ ಬರ್ಬೇಕಾದ್ರೆ ನಾವು ಒಂದು ಫ್ರೈಡ್ ರೈಸ್ ಕಟ್ಸ್ಕೊಂಡ್ ಬಂದಿದೀವಿ ರೀ ಅಷ್ಟ್ರ ಮೂರು ಮಂದಿಗೂ ಸೊ ಕಟ್ಸ್ಕೊಂಡ್ಬಂದ್ ತಿಂದು ಹಿಂಗ ವೀವ್ ನೋಡ್ಕೊ ಹೊರಗಡೆ ಕುಂತಿದ್ವಿ ರೀ ನಾವು ಈ ವೀವ್ ನೋಡಕಂದ್ರೆ ಬಹಳ ಖುಷಿ ರೀ ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಏಳುವರೆ ಅಂದ್ರೆ ಈ ರೀತಿಯಾಗಿ ಆಗಿಬಿಡ್ತೈತಿ ನೋಡ್ರಿ ಇಲ್ಲಿ ಪಾಯಿಂಟ್ ಅಂದ್ರೆ ಅಷ್ಟು ಮಸ್ತ್ ರೀ ಸೊ ಇದನ್ನ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಏಳುವರಿ ಆಯ್ತು ಅಂದ್ರೆ ನೀವು ರೂಮ್ ಒಳಗೆ ಕುಂದ್ರಾಕ್ ಹೋಗ್ಬೇಡ್ರಿ ಹೊರಗೆ ಬರ್ರಿ ಹೊರಗೆ ಬಂದು ಈ ರೀತಿಯ ಈ ಸೀನನ್ನ ನೋಡ್ರಿ ಅಂದ್ರೆ ನಿಮ್ಗೆ ಬಂದಿದ್ದಕ್ಕೂ ಕೊೇದು ಸಾರ್ಥಕ ಆತು ಅಂತ ಅನ್ನಿಸ್ಬೇಕಲ್ಲ ನಂದು ಇನ್ನೂ ವಿಡಿಯೋಗಳು ಅದಾವ್ರಿ ಅಂದ್ರೆ ಇನ್ನೂ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಅಡ್ಡಾಡಿದೀಯ ಅದನ್ನು ಕೂಡ ನೋಡಬೇಕಲ್ಲ ಹಿಂಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ